हाई फ्रेंड्स, वेलकम टू मै चानल त्रिवेणी व्लॉग्स। कड़े व्लॉग्नली नानू मोटो व्लॉगन शेर मारिदे। व्लॉग्नली नानू निम्गे हासन बहळष्टु वयसळर कालदल्ली देवस्थानगळन्नु निर्मिसिद्दारे। अदरल्ली ओंदादंत हासन जिल्ले अल्लि बर्तक्कंत हासनदिंद सुमारु 10-12 किलोमीटर दूरद अंतरदल्ली इरतक्कंत कोरमंगलद बुच्चेश्वर देगुलवन्न तोरिसोदक्कोस्कर निम्गेल्ल कर्कोंडु होग्ता इदीनि। ಬನ್ನಿ ನೋಡೋಣ. ನಾನು ಹಾಸನ ಕಡೆಯಿಂದ ಬಂದಿಲ್ಲ, ನಮ್ಮೂರ ಕಡೆಯ ರೂಟಿಂದ ಬಂದಿರೋದ್ರಿಂದ ಹಳ್ಳಿ ಮಾರ್ಗವಾಗಿ ನಾವು ಹೋಗ್ತಾ ಇದ್ದೀವಿ. ಸುತ್ತಮುತ್ತ ಎಲ್ಲ ತೆಂಗಿನ ಮರಗಳು ಎಷ್ಟು ಚೆನ್ನಾಗಿದೆ ಅನ್ನೋದನ್ನ ನೀವು ನೋಡಬಹುದು. ಆಲ್ಮೋಸ್ಟ್ ಇವಾಗೆಲ್ಲ ಬೇಸಿಗೆ ಶುರುವಾಗಿದೆ. ಒಂದೆರಡು ದಿನದ ಮುಂಚೆ ಮಳೆ ಎಲ್ಲ ಬಂದಿದ್ದರಿಂದ ಸ್ವಲ್ಪ ವಾತಾವರಣ ಕೂಲಾಗೇ ಇತ್ತು ಅವತ್ತು ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಇನ್ನು ಹಾಸನ ಜಿಲ್ಲೆಯ ಹಳ್ಳಿಗಳಲ್ಲಿ ಅಂಚನ್ನ ಒದಿಸಿ ಮಾಡಿರ್ತಕ್ಕಂತಹ ಅಂಚಿನ ಮನೆಗಳೇ ಜಾಸ್ತಿ. ನೀವಿಲ್ಲಿ ನೋಡ್ತಿರ್ಬೋದು ಯಾವ ರೀತಿ ಹಳ್ಳಿಗಳ ಸೈಡಲ್ಲಿ ಅಂಚಿನ ಮನೆ. ಇತ್ತೀಚೆಗೆಲ್ಲ RCC ಮನೆಗಳು ಕೂಡ ಇದೆ, ಆದರೂ ಸಹ ಹಳ್ಳಿಗಳಲ್ಲಿ ಸಾಕಷ್ಟು ಅಂಚಿನ ಮನೆಗಳು, ಮಂಗಳೂರು ಅಂಚಿನ ಮನೆಗಳು ಇರೋದನ್ನ ನೀವು ಈ ಊರಲ್ಲಿ ಕಾಣಬಹುದು. ಹಾಸನ ಮಾರ್ಗವಾಗಿ ಬರೋದಾದರೆ ಹಾಸನದಿಂದ ಅರಸೀಕೆರೆ ಮಾರ್ಗವಾಗಿ ಹೋಗುವಂತಹ ದಾರಿಯಲ್ಲಿ ಕೋರಮಂಗಲ ಗೇಟ್ ಅಂತ ಸಿಗುತ್ತೆ. ಅಲ್ಲಿ ಈ ರೀತಿಯ ದೊಡ್ಡದಾದಂತಹ ಬೋರ್ಡ್ ಅನ್ನ ಹಾಕಿದ್ದಾರೆ. ಅಲ್ಲಿಂದ ಒಂದು 2 ಕಿಲೋಮೀಟರ್ ಒಳಗಡೆ ಹೋದ್ರೆ ಕೋರಮಂಗಲ ಅನ್ನೋ ಒಂದು ಗ್ರಾಮ ಸಿಗುತ್ತೆ. ಅಲ್ಲಿ ಬೂಚೇಶ್ವರ ದೇಗುಲ ಸಹ ಸಿಗುತ್ತೆ. ದೇಗುಲದ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ASI ಅವರು ಹಾಕಿರೋದನ್ನ ನೋಡಬಹುದು. ಬೋರ್ಡ್ ಸಾಕಷ್ಟು ನಶಿಸಿದೆ, ಹೊಸದನ್ನ ಇನ್ಸ್ಟಾಲ್ ಮಾಡಿದ್ರೆ ತುಂಬಾನೇ ಒಳ್ಳೇದು. ಸ್ನೇಹಿತರೆ, ಇವಾಗ ಆಲ್ರೆಡಿ ನಾವು ದೇಗುಲದ ಬಳಿ ಬಂದು ಆಯಿತು. ASI ಅಂಡರ್ ಬರುತ್ತೆ, ಅಂದರೆ ಭಾರತೀಯ ಪುರಾತತ್ವ ಇಲಾಖೆಯ ಅಡಿಯಲ್ಲಿ ಈ ಟೆಂಪಲ್ಲು ಬರುತ್ತೆ. ASI ಬಗ್ಗೆ ಒಂದು ಸ್ವಲ್ಪ ಹೇಳಬೇಕು ಅಂತ ಅಂದರೆ 1861 ಬ್ರಿಟಿಷರ ಕಾಲದಲ್ಲಿ ಸ್ಥಾಪನೆಯಾಗುತ್ತೆ. ಮತ್ತು ಇದರ ಮೊದಲನೇ ಡೈರೆಕ್ಟರ್ ಜನರಲ್ ಯಾರು ಅಂತ ಅಂದರೆ ಅಲೆಕ್ಸಾಂಡರ್ ಕನಿಂಗ್ ಹ್ಯಾಮ್ ಅನ್ನೋರು. ಹೊರಭಾಗದಿಂದ ದೇಗುಲದ ದೃಶ್ಯವನ್ನು ನಾನು ನಿಮಗೆ ಇವಾಗ ತೋರಿಸ್ತಾ ಇದ್ದೀನಿ. ಈ ಬೂಚೇಶ್ವರ ದೇವಸ್ಥಾನ ಹೊಯ್ಸಳರ ಕಾಲದಲ್ಲಿ, ಅಂದರೆ 12ನೇ ಶತಮಾನದಲ್ಲಿ ಕಟ್ಟಲ್ಪಟ್ಟಂತಹ ದೇಗುಲ ಇದು. ಹೊಯ್ಸಳರ ದೊರೆಯಾದಂತಹ 2ನೇ ವೀರಬಳ್ಳಾಳನ ಪಟ್ಟಾಭಿಷೇಕದ ಸಲುವಾಗಿ ಆತನ ಮಂತ್ರಿಯಾದಂತಹ ಬೂಚಿರಾಜ ಎಂಬಾತನು ಕ್ರಿಸ್ತಶಕ 1173 ಈ ದೇಗುಲವನ್ನು ಕಟ್ಟಿಸಿರ್ತಾನೆ. ಆತನ ಹೆಸರಿನಿಂದಲೇ ಈ ದೇಗುಲಕ್ಕೆ ಬೂಚೇಶ್ವರ ಎಂಬ ಹೆಸರು ಕೂಡ ಬಂದಿದೆ. ಈ ದೇಗುಲವನ್ನು ಒಳಗಡೆ ಪ್ರವೇಶ ಮಾಡೋದಕ್ಕೆ 2 ಬಾಗಿಲುಗಳನ್ನು ನಾವು ಕಾಣಬಹುದು. ಒಂದು ಪೂರ್ವಕ್ಕೆ, ಮತ್ತೊಂದು ಪಶ್ಚಿಮಾಭಿಮುಖವಾಗಿ ಇದೆ. ಹಾಗೆ ಪೂರ್ವಕ್ಕೆ ಇರುವಂತಹ ಬಾಗಿಲ ಮುಂದೆ 2 ಸಾಲಾಂಕೃತ ಅಲಂಕೃತವಾದಂತಹ ಬೃಹದಾಕಾರದ ಆನೆಗಳನ್ನು ನಾವು ಕಾಣಬಹುದು. ಈ ದೇಗುಲ ದ್ವಿಕೂಟ ಮಾದರಿಯಲ್ಲಿ ಇರತಕ್ಕಂತಹ ದೇಗುಲ ಆಗಿದ್ದು ಬಡಪದ ಕಲ್ಲಿನಿಂದ ನಿರ್ಮಿಸಲ್ಪಟ್ಟಿದೆ. ಮತ್ತು ದೇಗುಲದ ಆವರಣದಲ್ಲಿ ದೇಗುಲದ ಇತಿಹಾಸವನ್ನು ಸಾರುವಂತಹ ಹಳೆಗನ್ನಡ, ನಡುಗನ್ನಡ ಮತ್ತು ಕನ್ನಡದಲ್ಲಿ ಇರತಕ್ಕಂತಹ ಶಾಸನವನ್ನು ಸಹ, ಬೃಹದಾಕಾರದ ಶಾಸನವನ್ನು ಸಹ ನಾವು ಇಲ್ಲಿ ಕಾಣಬಹುದು. ಇನ್ನು ದೇಗುಲದ ಒಳಗಡೆ ಪ್ರವೇಶ ಮಾಡಿದ ನಂತರ ನಮಗೆ ಈ ರೀತಿ ಕಂಬಗಳ ಸಾಲಿನಿಂದ ಅಲಂಕೃತವಾದಂತಹ ಒಂದು ಮಹಾಮಂಟಪ ಕೂಡ ಸಿಗುತ್ತೆ. ಮಹಾಮಂಟಪದಲ್ಲಿ ಕಂಬಗಳು ಸಹ ವಿಶೇಷ. ಅದರಂತೆಯೇ ಮಹಾಮಂಟಪದ ಒಳಗಡೆಯ ಮೇಲ್ಛಾವಣಿಯಲ್ಲಿ ಇರತಕ್ಕಂತಹ ಭುವನೇಶ್ವರಿಯ ವಿಗ್ರಹಗಳಿದೆಯಲ್ಲ ಫ್ರೆಂಡ್ಸ್, ಅದಂತೂ ತುಂಬ ಅದ್ಭುತವಾಗಿ ಕೆತ್ತಲ್ಪಟ್ಟಿದೆ. ಒಟ್ಟಾರೆ ಮಹಾಮಂಟಪದಲ್ಲಿ ನಾವು 13 ಭುವನೇಶ್ವರಿ ಕೆತ್ತನೆಗಳನ್ನು ಸುಂದರವಾಗಿ ಅಲಂಕೃತಗೊಳಿಸಿರುವುದನ್ನು ನಾವಿಲ್ಲಿ ಕಾಣಬಹುದು. ದೇಗುಲ ದ್ವಿಕೂಟಾಚಲ ದೇಗುಲವಾಗಿದ್ದು ಒಂದು ಗರ್ಭಗುಡಿಯ ಅಭಿಮುಖವಾಗಿ ಮತ್ತೊಂದು ಗರ್ಭಗುಡಿ ಇರುವುದನ್ನು ಕಾಣಬಹುದು. ಮುಖ್ಯ ಗರ್ಭಗುಡಿಗೆ ಅಭಿಮುಖವಾಗಿ ಸೂರ್ಯದೇವನ ಗರ್ಭಗುಡಿ ಇದೆ. ನಾನು ನಿಮಗೆ ಇವಾಗ ತೋರಿಸ್ತಾ ಇರೋದು ಸೂರ್ಯದೇವನ ಗರ್ಭಗುಡಿ.
ಶಿವನ ಈ ವಿಗ್ರಹ ಸುಮಾರು 6 ಅಡಿ ಎತ್ತರವಾಗಿದೆ, 6 ಫೀಟ್ ಹೈಟ್. ಸೂರ್ಯದೇವನ ವಿಗ್ರಹನೂ ಸಹ ಅತ್ಯಂತ ಸುಂದರವಾದಂತಹ ಆಭರಣಗಳಿಂದ ಅಲಂಕೃತಗೊಳಿಸಿ ಕೆತ್ತನೆಯನ್ನ ಮಾಡಿರೋದನ್ನ ನೀವಿಲ್ಲಿ ಕಾಣಬಹುದು. ಇವಾಗ ತೋರಿಸ್ತಾ ಇದ್ದೀನಿ. ಮತ್ತೆ ವಿಗ್ರಹದ ಕೆಳಭಾಗದಲ್ಲಿ 7 ಕುದುರೆಗಳನ್ನ ನೀವಿಲ್ಲಿ ಕಾಣಬಹುದು ಸಹ. ಹಾಗೆ ಛಾಯಾದೇವಿಯ ವಿಗ್ರಹವನ್ನ ಸಹ ನೀವು ನೋಡಿದ್ರಿ. ಇವಾಗ ನಾನು ನಿಮ್ಗೆ ಮುಂದೆ ತೋರಿಸ್ತಾ ಇರೋದು ಮುಖ್ಯ ಗರ್ಭಗುಡಿ, ಅಂದ್ರೆ ಭೂಚೇಶ್ವರ ದೇಗುಲದ ಮುಖ್ಯ ಗರ್ಭಗುಡಿಯನ್ನ ತೋರಿಸ್ತಾ ಇದ್ದೀನಿ. ಎಂಟ್ರಿ ಆಗೋದಕ್ಕಿಂತ ಮುಂಚೆ ಆ ಬಾಗಿಲು ಅಲಂಕೃತಗೊಂಡಿರೋದನ್ನ ನೀವು ನೋಡಬರುವುದು. ಬಾಗಿಲಿನ ಮೇಲ್ತೋರಣದಲ್ಲಿ ಲಕ್ಷ್ಮಿಯ ವಿಗ್ರಹವನ್ನ ನಾವು ಕಾಣಬಹುದು. ಈಗ ಒಳಭಾಗದ ಅಂದ್ರೆ ಗರ್ಭಗುಡಿಯ ಒಳಭಾಗದ ನವರಂಗದಲ್ಲಿ ಕಂಬಗಳಿಂದ ಅಲಂಕೃತ ಆಗಿರೋದನ್ನ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. ಇಲ್ಲೂ ಅಷ್ಟೇ ಪುಟ್ಟ ಪುಟ್ಟ ಮಂಟಪಗಳುಳ್ಳಂತಹ ಗುಡಿಗಳನ್ನ ನಾವಿಲ್ಲಿ ಕಾಣಬಹುದು. ಇಲ್ಲಿ ಪುಟ್ಟ ಮಂಟಪಗಳ ಒಳಗಡೆಯೂ ಸಹ ವಿಗ್ರಹಗಳಿದೆ, ನಾನು ನಿಮ್ಗೆ ಮುಂದೆ ತೋರಿಸ್ತೀನಿ. ಇವಾಗ ಸುಮಾರು 2001 ಮತ್ತು 2 ಸಾಲಿನಲ್ಲಿ ಈ ನವರಂಗದ ಒಳಗಡೆ ಗರ್ಭಗುಡಿಯಲ್ಲಿ ಇರತಕ್ಕಂತಹ ಕೆಲವೊಂದಿಷ್ಟು ಪುಟ್ಟ ವಿಗ್ರಹಗಳ ಕಳವು ಆಗಿದೆಯಂತೆ. ನೀವಿವಾಗ ಇದಕ್ಕೆ ಮುಂಚೆ ನೋಡಿದಂತಹ ವಿಗ್ರಹ ಸರಸ್ವತಿಯದು. ಈಗ ನೀವು ನೋಡ್ತಾ ಇರುವಂತಹ ವಿಗ್ರಹ ಸಪ್ತಮಾತೃಕೆಯರ ವಿಗ್ರಹವನ್ನ ಇಲ್ಲಿರೋದನ್ನ ನೀವು ನೋಡ್ಬೋದು. ಈ ನವರಂಗದಲ್ಲಿ ವಿಶೇಷ ಏನು ಅಂತ ಅಂದ್ರೆ 4 ಕಂಬಗಳಿದೆ, ಅದು ಸಹ ವಿಶೇಷ. ಮತ್ತೆ ಈ ಕಂಬಗಳ ಮೇಲೆ ಭುವನೇಶ್ವರಿ, 9 ಭುವನೇಶ್ವರಿಗಳಿದೆ, ನಾನು ನಿಮ್ಗೆ ಮುಂದೆ ತೋರಿಸ್ತೀನಿ. ಇವಾಗ ಒಂದಕ್ಕಿಂತ ಒಂದು ಅದ್ಭುತವಾಗಿ ಕೆತ್ತನೆ ಮಾಡಿರೋದನ್ನ ನೀವಿಲ್ಲಿ ಕಾಣ್ಬೋದು ಫ್ರೆಂಡ್ಸ್. ಮತ್ತೆ ಗರ್ಭಗುಡಿಯನ್ನ ಪ್ರವೇಶ ಮಾಡುವುದಕ್ಕೆ ಇರತಕ್ಕಂತಹ ಮರದ ಬಾಗಿಲನ್ನ ಸಹ ನೀವಿಲ್ಲಿ ನೋಡ್ಬೋದು. ಸೊ ಮುಖ್ಯ ಗರ್ಭಗುಡಿಯಲ್ಲಿ ಅಕ್ಕಪಕ್ಕ ಈ ರೀತಿ ಕಂಬಗಳಿದೆ. ಮತ್ತೆ ಗರ್ಭಗುಡಿಯ ಮುಂಭಾಗದಲ್ಲಿ ನಂದಿ ಮತ್ತೆ ಭೃಂಗಿಯನ್ನ ಕಾಣ್ಬೋದು. ಹಾಗೆ ಸುಮಾರು 1-4 ಅಡಿ ಎತ್ತರ ಇರತಕ್ಕಂತಹ ಶಿವನ ಶಿವಲಿಂಗ ಮೂರ್ತಿಯನ್ನ ಕಾಣಬಹುದು. ಭೂಚೇಶ್ವರ ಅನ್ನೋ ನಾಮಧೇಯದಿಂದ ಪೂಜೆಗೊಳ್ಳುತ್ತೆ. ಇಲ್ಲಿ ಮತ್ತೊಂದು ವಿಶೇಷ ಏನು ಅಂತ ಅಂದ್ರೆ ಫ್ರೆಂಡ್ಸ್, ಇಲ್ಲಿ ಗರ್ಭಗುಡಿಗೆ ಅಭಿಮುಖವಾಗಿ ನಂದಿ ಇದೆ. ಇದು ಈಗಲೂ ಸಹ 360 ಡಿಗ್ರಿ ರೊಟೇಟ್ ಆಗುತ್ತೆ. ಹಿಂದಿನ ಕಾಲದಲ್ಲೆಲ್ಲ ಭಕ್ತಾದಿಗಳು ಅರ್ಕೆಯನ್ನ ಮಾಡ್ಕೊಂಡ್ರೆ, ಏನಾದ್ರೂ ವಿಶ್ವಾಸನ್ನ ಮಾಡ್ಕೊಂಡ್ರೆ ಅದು ಈಡೇರುತ್ತೆ ಅಂತ ಅಂದ್ರೆ ಆ ಬಸವಣ್ಣ ತಂತಾನೆ ತಿರುಗುತ್ತಿತ್ತಂತೆ. ಬಟ್ ಈಗ ಅದು ತಂತಾನೆ ತಿರುಗಲ್ಲ, ಬಟ್ ನಾವು ತಿರುಗಿಸಿ ನೋಡಿದ್ರೆ ಅದು ಈಗಲೂ ಸಹ 360 ಡಿಗ್ರಿ ರೊಟೇಟ್ ಆಗುತ್ತೆ. ಆ ರೀತಿ ನಮ್ಮ ಪೂರ್ವಿಕರು ದೇಗುಲವನ್ನ ಕಟ್ಟಿದ್ದಾರೆ ಫ್ರೆಂಡ್ಸ್. ಇನ್ನು ದೇಗುಲದ ಪ್ರಮುಖವಾದಂತಹ ಗೋಪುರ ವಿಮಾನ ಆ ಶಿಖರದಲ್ಲಿ ಹೊಯ್ಸಳರ ಲಾಂಛನವನ್ನ ಅಂದ್ರೆ ಸಳ ಮಹಾರಾಜ ಸಿಂಹವನ್ನ ಮರ್ದಿಸುತ್ತಿರತಕ್ಕಂತಹ ಆಕೃತಿಯನ್ನ ಕೆತ್ತನೆ ಮಾಡಿರೋದನ್ನ ನಾವಿಲ್ಲಿ ಕಾಣಬಹುದು. ದೇಗುಲದ ಸುತ್ತ ರಾಮಾಯಣ ಮಹಾಭಾರತ ಮತ್ತೆ ಪುರಾಣಕ್ಕೆ ಸಂಬಂಧಪಟ್ಟಂತಹ ಸಾಕಷ್ಟು ಕೆತ್ತನೆಗಳನ್ನ ಕಾಣಬಹುದು. ಅದರಲ್ಲಿ ಮೊದಲಿಗೆ ಆರಂಭ ಆಗುವುದು ಗಣಪತಿಯ ವಿಗ್ರಹದಿಂದ ಕೆತ್ತನೆಯನ್ನ ಆರಂಭಿಸಿಕೊಂಡು ಹೋಗಿದ್ದಾರೆ. ದೇಗುಲದ ಹೊರಭಾಗದಲ್ಲಿ ಸಾಕಷ್ಟು ಕೆತ್ತನೆಗಳಿದ್ದು ವಿಗ್ರಹಗಳ ಬಗ್ಗೆ ಸಾಕಷ್ಟು ಡೀಟೇಲ್ಸ್ ಇದೆ. ಅದರಲ್ಲಿ ಕೆಲವೊಂದಿಷ್ಟು ವಿಗ್ರಹಗಳ ಬಗ್ಗೆ ನಾನು ಇಲ್ಲಿ ವಿವರಣೆ ಕೊಡ್ತೀನಿ. ನೀವಿವಾಗ ನೋಡ್ತಾ ಇರೋದು ವಿಷ್ಣು ಉಗ್ರ ನರಸಿಂಹನ ಅವತಾರವನ್ನ ತಾಳಿ ಹಿರಣ್ಯಕಶಿಪು ಎಂಬ ರಾಕ್ಷಸನನ್ನ ಕೊಂದು ಆತನ ಕರುಳನ್ನ ಬಗೆದು ಮಾಲೆಯಾಗಿ ಹಾಕೊಂಡಂತಹ ದೃಶ್ಯವನ್ನ ಇಲ್ಲಿ ಕಾಣಬಹುದು. ವಿಷ್ಣು ವರಹ ಅವತಾರವನ್ನ ತಾಳಿ ರಾಕ್ಷಸನನ್ನ ಸಂಹಾರ ಮಾಡಿ ಭೂದೇವಿಯನ್ನ ರಕ್ಷಿಸಿದಂತಹ ಕಥೆಯನ್ನ ಇಲ್ಲಿ ಚಿತ್ರಿಸಲಾಗಿದೆ. ಈ ಶಿಲ್ಪದಲ್ಲಿ ಗಜ ಚರ್ಮಾಂಬರಧಾರಿ ಶಿವನ ವಿಗ್ರಹವನ್ನ ಚಿತ್ರಿಸಿರುವುದನ್ನ ಕಾಣಬಹುದು. ಅಂದ್ರೆ ಗಜಾಸುರ ಎಂಬ ರಾಕ್ಷಸ ಆನೆಯ ರೂಪದಲ್ಲಿ ತಾಳಿ ಬಂದಂತಹ ಸಂದರ್ಭದಲ್ಲಿ ಶಿವನು ಆ ಆನೆಯನ್ನ ಸಂಹಾರ ಮಾಡಿ ಅದರ ಚರ್ಮವನ್ನ ಹೊದ್ದು ನಾಟ್ಯ ಮಾಡುತ್ತಿರುವಂತಹ ದೃಶ್ಯವನ್ನ ನಾವಿಲ್ಲಿ ಕಾಣಬಹುದು. ಹಾಗೆ ಮುಂದೆ ಹೋದಂತೆ ನೀವು ರಾಮ ಲಕ್ಷ್ಮಣ ಹನುಮಂತ ವಿಗ್ರಹಗಳ ಕೆತ್ತನೆಯನ್ನ ನಾವಿಲ್ಲಿ ಕಾಣಬಹುದು. ಈ ದೃಶ್ಯದಲ್ಲಿ 1 ಪ್ರಾಣಿ ವೇಗದಲ್ಲಿ ಮುಂದೆ ಇರುತ್ತವೆ ಅನ್ನೋದಕ್ಕೆ ಶರವೇಗದ ಪ್ರಾಣಿಗಳ ಬಗ್ಗೆ ಈ ಕೆತ್ತನೆಯಲ್ಲಿ ವಿವರಣೆಯನ್ನ ಕೊಡಲಾಗಿದೆ.
ಹಾಗೆ ಮುಂದೆ ಹೋದರೆ ಬ್ರಹ್ಮ, ವಿಷ್ಣು, ಮಹೇಶ್ವರ, ಸರಸ್ವತಿ, ಲಕ್ಷ್ಮಿಯ ವಿಗ್ರಹಗಳು ಮತ್ತು ಶಿವ, ಪಾರ್ವತಿಯ ಕೆತ್ತನೆಗಳನ್ನು ಸಹ ನಾವಿಲ್ಲಿ ಕಾಣಬಹುದು. ಮತ್ತು ಮುಖ್ಯ ಗರ್ಭಗುಡಿಯ ಮೇಲ್ಭಾಗ ಸಹ ಸಾಕಷ್ಟು ಕೆತ್ತನೆಗಳಿಂದ ಅಲಂಕೃತವಾಗಿದೆ. ದೇಗುಲದ ಪಕ್ಕದಲ್ಲಿಯೇ ಸಹ ನಾವು ವಿಶಾಲವಾದಂತಹ ಕೋರವಂಗಳದ ಕೆರೆಯನ್ನು ನಾವು ಕಾಣಬಹುದು. ಈ ದೃಶ್ಯದಲ್ಲಿ ವಿಷಕನ್ಯೆಯರ ಚಿತ್ರಣವನ್ನು ಕೆತ್ತಲಾಗಿದೆ. ಅಂದರೆ ಇಂದಿನ ಕಾಲದಲ್ಲಿ ಶತ್ರುಗಳ ಮೇಲೆ ದಾಳಿ ಮಾಡಲಿಕ್ಕೆ ಸಹ ವಿಷಕನ್ಯೆಯರನ್ನು ಸಹ ಬಳಸ್ಕೊತಿದ್ರಂತೆ. ವಿಷಕನ್ಯೆಯರನ್ನು ಯಾವ ರೀತಿ ರೆಡಿ ಮಾಡ್ತಿದ್ರು ಅಂತ ಅಂದರೆ, ಹೆಣ್ಣು ಮಗು ಹುಟ್ಟಿದಂತಹ ಸಂದರ್ಭದಲ್ಲಿ ಅದಕ್ಕೆ ಸ್ವಲ್ಪ ಸ್ವಲ್ಪವನ್ನೇ ವಿಷವನ್ನು ಬಾಲ್ಯದಿಂದಲೇ ಹಾಕೊಂಡು ಬಂದು ಅವರನ್ನು ವಿಷಕನ್ಯೆಯರನ್ನಾಗಿ ಮಾರ್ಪಾಡು ಮಾಡ್ತಿದ್ರಂತೆ. ಆಗಿನ ಕಾಲದಲ್ಲಿಯೂ ಸಹ ಹೈ ಹೀಲ್ಡ್ ಸ್ಲಿಪ್ಪರ್ಸ್ ಅನ್ನು ಬಳಕೆ ಮಾಡ್ತಿದ್ರು ಅನ್ನೋದಕ್ಕೆ ಈ ವಿಷಕನ್ಯೆಯರ ಕಾಲಿನಲ್ಲಿ ಇರತಕ್ಕಂತಹ ಚಿತ್ರಣವನ್ನು ನಾವಿಲ್ಲಿ ಕಾಣ್ಬೋದು. ಬೆಣ್ಣೆಯನ್ನು ತಿಂತಿರುವಂತಹ ಮುದ್ದು ಕೃಷ್ಣನನ್ನು ನಾವಿಲ್ಲಿ ಕಾಣ್ಬೋದು. ವಿಷ್ಣುವಿನ ಕೊಳಲಿನ ನಾದಕ್ಕೆ ಗೋವರ್ಧನಗಿರಿಯಲ್ಲಿ ಇರತಕ್ಕಂತಹ ಎಲ್ಲ ಪಶು ಪಕ್ಷಿಗಳು ಆ ಕೊಳಲಿನ ನಾದವನ್ನು ವೀಕ್ಷಿಸೋದಕ್ಕೆ ಬಂದಿರೋದನ್ನು ಈ ದೃಶ್ಯದಲ್ಲಿ ತುಂಬ ಅದ್ಭುತವಾಗಿ ಕೆತ್ತನೆ ಮಾಡಿ ತೋರಿಸಿದ್ದಾರೆ. ಕಾಳಿಂಗ ಸರ್ಪದ ಮೇಲೆ ನೃತ್ಯ ಮಾಡುತ್ತಿರತಕ್ಕಂತಹ ದೃಶ್ಯವನ್ನು ಸಹ ಕಾಣಬಹುದು. ಮತ್ತು ಈ ದೃಶ್ಯದಲ್ಲಿ ನೀವು ಸಮುದ್ರದಲ್ಲಿ ವಿಷ್ಣು ಮಹಾರಾಜ ಮಲಗಿಕೊಂಡಿದ್ದಾರೆ, ಅವರ ಕಾಲು ಬಳಿ ಲಕ್ಷ್ಮಿ ಕುಳಿತುಕೊಂಡಿದ್ದಾರೆ, ಮತ್ತು ವಿಷ್ಣುವಿನ ನಾಭಿಯಿಂದ ಹೊರಟಂತಹ ತಾವರೆಯ ಮೇಲೆ ಬ್ರಹ್ಮದೇವನನ್ನು ಅಲ್ಲಿ ಅದ್ಭುತವಾಗಿ ಚಿತ್ರಿಸಿರೋದನ್ನು ಕಾಣಬಹುದು. ಈ ಕೆತ್ತನೆಯಲ್ಲಿ ಕಾಲನ್ನು ತೊಳೆದಂತಹ ನೀರು ಸಮುದ್ರವಾಗಿ ಹರಿಯುತ್ತಿರುವಂತಹ ದೃಶ್ಯವನ್ನು ನಾವಿಲ್ಲಿ ಕಾಣಬಹುದು. ಸ್ನೇಹಿತರೆ, ಇಂದಿನ ಕಾಲದಲ್ಲಿ ಈ ದೇಗುಲದ ಮೇಲೆ ಯಾವುದೇ ರೀತಿಯ ದಾಳಿಗಳು ನಡೆದಿಲ್ಲ. ಹಾಗಾಗಿ ಇಂದಿಗೂ ಸಹ ಇದು ತನ್ನ ಸುಸ್ಥಿತಿಯನ್ನು ಉಳಿಸ್ಕೊಂಡಿದೆ. ASI ಅವರು ಇದನ್ನು ನೀಟಾಗಿ ಸಹ ಪ್ರೊಟೆಕ್ಟನ್ನು ಮಾಡಿದ್ದಾರೆ ಕೂಡ. ಸ್ನೇಹಿತರೆ, ಈ ದೃಶ್ಯದಲ್ಲಿ ಮೇಲ್ಭಾಗದಲ್ಲಿ ಕೈಲಾಸ ಪರ್ವತದ ಚಿತ್ರಣವನ್ನು ತೋರಿಸಲಾಗಿದೆ. ಅಂದರೆ ಶಿವ, ಪಾರ್ವತಿ, ಷಣ್ಮುಖ ಮತ್ತು ಗಣೇಶ ಮತ್ತು ಶಿವನ ಬಳಗ ಇರುತ್ತೆ, ಅದನ್ನೆಲ್ಲವನ್ನ ಸಹ ಅದ್ಭುತವಾಗಿ ಕೆತ್ತನೆ ಮಾಡಲಾಗಿದೆ. ಈ ಕೆತ್ತನೆಯಲ್ಲಿ ದಶಕಂಠ ರಾವಣ ಕೈಲಾಸ ಪರ್ವತವನ್ನು ಎತ್ತಿ ಹಿಡಿದಿರುವಂತಹ ದೃಶ್ಯವನ್ನು ಚಿತ್ರಿಸಿದ್ದಾರೆ. ನ್ಯಾಯಾಧೀಶರ ಚಿತ್ರಣವನ್ನು ಸಹ ಇಲ್ಲಿ ನಾವು ಕಾಣಬಹುದು. ಗೋವರ್ಧನಗಿರಿ ಪರ್ವತವನ್ನು ಎತ್ತಿ ಹಿಡಿದು ಮಳೆಯಿಂದ ಗೋಪಾಲಕರನ್ನು ರಕ್ಷಣೆ ಮಾಡಿರೋದನ್ನು ಈ ದೃಶ್ಯದಲ್ಲಿ ನಾವು ಕಾಣಬಹುದು. ಶಿವನ ವಾಹನ ನಂದಿಯ ಮೇಲೆ ಶಿವ ಮತ್ತು ಪಾರ್ವತಿ ಕುಳಿತಿರುವುದು, ಸಾಮಾನ್ಯವಾಗಿ ಶಿವ ಮಾತ್ರ ನಂದಿಯ ಮೇಲೆ ಕೂರತಕ್ಕಂಥದ್ದು, ಪಾರ್ವತಿಯೂ ಸಹ ಕುಳಿತಿರೋದ್ರಿಂದ ನಂದಿ ಸ್ವಲ್ಪ ಕೋಪಿಷ್ಟನಾಗಿ ಇರೋದನ್ನು ಈ ದೃಶ್ಯದಲ್ಲಿ, ಬಾಲವನ್ನು ತಿರುವಿರೋದು ಮತ್ತು ಕಣ್ಣನ್ನು ಸ್ವಲ್ಪ ಇದು ಮಾಡಿರೋದನ್ನು ಈ ದೃಶ್ಯದಲ್ಲಿ ಅದ್ಭುತವಾಗಿ ಕೆತ್ತನೆ ಮಾಡಲಾಗಿದೆ. ಕಾಲಭೈರವ ರಾಕ್ಷಸನನ್ನು ಸಂಹಾರ ಮಾಡಿದಂತಹ ಸಂದರ್ಭದಲ್ಲಿ ಒಂದು ಕೈಯಲ್ಲಿ ಆತನ ರಾಕ್ಷಸನ ರುಂಡವನ್ನು ಹಿಡಿಯಲಾಗಿದೆ. ಮತ್ತು ಕಾಲಭೈರವನ ವಾಹನ ಶ್ವಾನ ನಿಮಗೆಲ್ಲ ತಿಳಿದಿರ್ಬೋದು. ಆ ಶ್ವಾನ ರುಂಡದಿಂದ ಹನಿಯುತ್ತಿರುವಂತಹ ರಕ್ತವನ್ನು ಕುಡಿಯುತ್ತಿರುವಂತಹ ದೃಶ್ಯವನ್ನು ಇಲ್ಲಿ ಕಾಣಬಹುದು. ಈ ರೀತಿ ದೇಗುಲದ ಸುತ್ತ ಸಾಕಷ್ಟು ವಿಗ್ರಹಗಳ ಮೂಲಕ ಕಥೆಗಳನ್ನು ಹೇಳೋದಕ್ಕೆ ಆಗಿನ ಕಾಲದಲ್ಲಿ ಪ್ರಯತ್ನವನ್ನು ಪಟ್ಟಿದ್ದಾರೆ ಕೂಡ. ಇದು ತ್ರಿಕೂಟಾಚಲ ದೇಗುಲ ಆಗಿದ್ರೂ ಕೂಡ ದೇಗುಲದ ಒಂದು ಮೂಲೆಯಲ್ಲಿ ಅಂದರೆ ಸಪರೇಟ್ ಆಗಿ ಒಂದು ಕಾಲಭೈರವನ ಗುಡಿಯನ್ನು ಸಹ ಕಟ್ಟಿರೋದನ್ನು ನೀವಿಲ್ಲಿ ಕಾಣಬಹುದು. ಸೊ ದ್ವಾರಪಾಲಕರನ್ನು ಸಹ ನಿಲ್ಲಿಸಲಾಗಿದೆ. ಒಳಭಾಗದಲ್ಲಿ ಕಾಲಭೈರವನ ವಿಗ್ರಹ ಸಹ ಇದೆ. ನಾನು ನಿಮ್ಗೆ ಇವಾಗ ತೋರಿಸ್ತಾ ಇದ್ದೀನಲ್ಲ, ಇದೇ ಕಾಲಭೈರವನ ವಿಗ್ರಹವನ್ನ ಒಳಭಾಗದ ಗರ್ಭಗುಡಿಯಲ್ಲಿ ಇರೋದನ್ನ ಕಾಣಬಹುದು. ಎದುರಿಗೆ ಏನು ಸೂರ್ಯ ದೇವಾಲಯದ ಗರ್ಭಗುಡಿ ಇದೆ, ಅದರ ಹೊರಗೋಡೆಯ ಮೇಲೆ ಈ ರೀತಿ ಕಾಲಭೈರವನ ಗುಡಿಗೆ ಅಭಿಮುಖವಾಗಿ ಕಾಳಿ ವಿಗ್ರಹವನ್ನ ಈ ರೀತಿ ಕೆತ್ತಲ್ಪಟ್ಟಿದೆ. ಸೊ ಹೊರಭಾಗದಿಂದ ದೇಗುಲದ ದೃಶ್ಯವನ್ನು ನಾನು ನಿಮಗೆ ಮತ್ತೊಂದು ಸಲ ತೋರಿಸ್ತಾ ಇದ್ದೀನಿ. ತುಂಬಾ ಚೆನ್ನಾಗಿದೆ ಕೋರವಂಗಲದ ಈ ಭೂಚೇಶ್ವರ ದೇಗುಲ. ನೀವು ಸಹ ನೋಡಿಲ್ಲ ಅಂತ ಅಂದರೆ ಒಮ್ಮೆ ಭೇಟಿ ಕೊಟ್ಟು ನೋಡಿ ಫ್ರೆಂಡ್ಸ್. ಇವಾಗ ನೋಡ್ತಾ ಇದ್ರಲ್ಲ, ಇಲ್ಲೂ ಸಹ ಇಲ್ಲಿ ನೋಡಿ ಆ ಕಡೆ ಇದೆ ಟೆಂಪಲ್ ಪಕ್ಕನೆ, ಇಲ್ಲೂ ಸಹ ಒಂದು ಸರಕ ಇದೆ. ಸ್ವಲ್ಪ ಪಾಳು ಬಿದ್ದಿದೆ, ಅಷ್ಟೊಂದೇನು ವೆಲ್ ಮೇಂಟೆನೆನ್ಸ್ ಏನಿಲ್ಲ ಈ ಕಡೆ ಟೆಂಪಲ್ನಲ್ಲಿ. ಇವಾಗ ಇದನ್ನು ಸಹ ನಿಮಗೆ ಕವರ್ ಮಾಡಿ ತೋರಿಸ್ತಾ ಇದ್ದೀನಿ. ಅದೇ ಚೆನ್ನಾಗಿ ಕಾಣ್ತಾ ಇದೆ, ಕಂಬಗಳು ಎಲ್ಲವ, ಮಂಟಪಗಳು ಇದು ಎಲ್ಲ ಈ ರೀತಿ ಇದೆ.
ನೋಡಿ ನಾನು ನಿಮ್ಗೆ ಇವಾಗ ತೋರಿಸ್ತಾ ಇದ್ದೀನಿ, ಕಾಣಿಸ್ತಿದೆ ಅನಿಸುತ್ತೆ. ಈ ರೀತಿ ಕಂಬಗಳೆಲ್ಲ ಇದೆ. ಇದು ಸಹ ಹೊಯ್ಸಳರ ಕಾಲದಲ್ಲೇ ಆಗಿರೋದು. ಕಂಬಗಳು ನೋಡಿ ಎಷ್ಟು ಚೆನ್ನಾಗಿದೆ, ಸಾಕಷ್ಟು ಕಂಬಗಳಿದೆ. ಇದು ನವರಂಗ ಅನಿಸುತ್ತೆ. ಈ ಥರ ಎಲ್ಲ ಮೇಂಟೆನೆನ್ಸ್ ಇಲ್ಲ. ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟರ್ ಇದ್ರ ಕಡೆ ಎಲ್ಲ ಗಮನ ವಹಿಸಿ ನೀಟ್ ಮಾಡಿದ್ರೆ ಒಳ್ಳೆಯದು. ಈ ದೇಗುಲವನ್ನು ಕ್ರಿಸ್ತಶಕ 1160 ಭುಜೇಶ್ವರ ದೇಗುಲವನ್ನು ನಿರ್ಮಿಸಿದಂತಹ ಭುಜಿರಾಜನ ಸೋದರರು ಗೋವಿಂದೇಶ್ವರ ಮತ್ತು ನಾಕೇಶ್ವರ ಎಂಬ ಈ ಎರಡು ಪುಟ್ಟ ದೇವಾಲಯಗಳನ್ನು ಕಟ್ಟಿಸಿದ್ದಾರೆ. ಫ್ರೆಂಡ್ಸ್, ನನ್ನನ್ನು ಕರ್ಕೊ ಬಂದಿರೋದು ನಮ್ಮ ಮಾವ ಆಗಬೇಕು. ಇವರು ನಮ್ಮ ಅಪ್ಪಾಜಿ ಕಡೆ ರಿಲೇಟಿವ್ ಸಾನಂದಣ್ಣ ಅಂದ್ಬಿಟ್ಟು, ಇಲ್ಲೇ ಅಕ್ಕಪಕ್ಕ ಇರುವಂತಹ ಗ್ರಾಮ ಹೊನ್ನವರ ಅಂದ್ಬಿಟ್ಟು. ಒಳಕ್ ಹೋಗ್ಬೋದಾ? ಏನಾರು ಅವು ಪಾವು ದೇವ್ರಿ ಕೈ ಬಂದಿ ದೇವ್ರ ಇದೆಯಾ? ಫ್ರೆಂಡ್ಸ್ ಬಹಳ ಕತ್ಲೆ ಕತ್ಲೆ ಇದೆ. ದೇವ್ರಿಲ್ಲ ಫ್ರೆಂಡ್ಸ್, ಒಳಗಡೆ ಎಲ್ಲ ಮಂಟಪ ಈ ರೀತಿ ಇದೆ. ಒಳಗೇನಾರು ಅವು ಪಾವು ಇದ್ರೆ ಅಷ್ಟು ಗೊತ್ತಾಗಲ್ಲ. ರಿಸ್ಕೇನೆ ಈ ತರ ಟೆಂಪಲ್ಸ್ ಎಲ್ಲ ಶೂಟ್ ಮಾಡೋದು. ನೋಡಿ ಈ ರೀತಿ ಎಲ್ಲ ಇದೆ ಕಂಬಗಳು, ಎಷ್ಟು ಚೆನ್ನಾಗಿದೆ. ಇಲ್ಲಿ ಮೇಂಟೆನೆನ್ಸ್ ಇಲ್ಲ. ಇದಕ್ಕೂ ಸಹ ಸೆಕ್ಯೂರಿಟಿಯನ್ನ ಇಟ್ಟು ಕ್ಲೀನ್ ಎಲ್ಲ ಮಾಡಿಸಿದ್ರೆ ಇದನ್ನು ಚೆನ್ನಾಗಿ ಇದು ಮಾಡ್ಬೋದು. ಭಯ ಆಗುತ್ತೆ ಆತರ ಹೋಗಕ್ಕೆ. ಶಾಸನ ನೋಡಿ ಫ್ರೆಂಡ್ಸ್, ಇಷ್ಟು ದೊಡ್ಡ ಶಾಸನದಲ್ಲಿ ಎಷ್ಟು ಇನ್ಫಾರ್ಮೇಟಿವ್ ಇರ್ಬೋದು. ಹಳೆಗನ್ನಡವನ್ನ ಓದತಕ್ಕಂತಹ ಅವರು ಬಂದು ಓದ್ಬೋದು. ವಾವ್, ಸಾಕಷ್ಟು ಇತಿಹಾಸ ಹೊಂದಿದೆ ಅನ್ಸುತ್ತೆ ಫ್ರೆಂಡ್ಸ್. ನೋಡಿ ಕಂಬಗಳು ಇವು ಎಲ್ಲ ಎಷ್ಟು ಚೆನ್ನಾಗಿದೆ ಅಂತ. ಭುವನೇಶ್ವರಿ ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿದೆ ಅಂದ್ಬಿಟ್ಟು. ಬಟ್ ಒಳಗೆ ಹೋಗಕ್ಕೆ ಭಯ ಆಗ್ತಾ ಇದೆ, ಮೇಂಟೆನೆನ್ಸ್ ಇಲ್ವಲ್ಲ ಅದಕ್ಕೆ. ಒಳಗಡೆ ಏನಿರುತ್ತೋ ಏನೋ ಅಂದ್ಬಿಟ್ಟು ನೋಡಿ. ಇಲ್ಲ ಅಷ್ಟೇನೆ, ಒಳಗಡೆ ಎಲ್ಲ ಇದೆ. ದೇವ್ರಿಲ್ಲ, ದೇವ್ರೆಲ್ಲ ಕದ್ದು ಅನ್ಸುತ್ತೆ. ಎಲ್ಲಿ ಒಳಗಡೆ ಎಲ್ಲ ಈ ರೀತಿ ಇದೆ. ಒಳಗಡೆ ಹೋಗೋದಕ್ಕೆ ಕತ್ಲಿದೆ, ಭಯ ಆಗ್ತಿದೆ ಫ್ರೆಂಡ್ಸ್. ಹೇಳ್ಬೇಕು ಅಂದ್ರೆ ಫಸ್ಟ್ ಟೈಮ್ ಐ ಆಮ್ ಫೀಲಿಂಗ್ ಭಯ. ಧೈರ್ಯ ಮಾಡಿ ಹೋಗನ. ಅಲ್ಲೂ ಭುವನೇಶ್ವರಿ ಎಲ್ಲ ಸಿಕ್ಕಾಬಿಟ್ಟೆ ಚೆನ್ನಾಗಿದೆ. ಬಟ್ ಕತ್ಲಿರೋದ್ರಿಂದ ಏನು ಅಷ್ಟು ಕವರ್ ಆಗಲ್ಲ ಮೊಬೈಲಲ್ಲಿ. ಹಂಗಾಗಿ ಈ ರೀತಿ ಇದೆ ನವರಂಗ. ಇದು ಎಲ್ಲ ಇದೆ. ಅಲ್ಲೂ ಗರ್ಭಗುಡಿಯಲ್ಲಿ ದೇವರು ಕಾಣಿಸ್ತಿಲ್ಲ. ಕಂಬಗಳು ಸಹ ಇಲ್ಲಿ ನೋಡಿ ಒಂಥರ ವಿಶೇಷವಾಗಿ ಇದೆ. ಕಂಬಗಳು ಸಹ ಕಡೆ ಈ ಥರ ಇದೆ, ಹಂಗೆ ಇದೆ ಅಷ್ಟೇ ಫ್ರೆಂಡ್ಸ್. ಶಾಸನದಲ್ಲಿ ಸಾಕಷ್ಟು ಮಾಹಿತಿ ಇರ್ಬೋದು ಅಂತ ಕಾಣುತ್ತೆ. ನೋಡಿ ಇಲ್ಲೇ ಇದೆ, ತುಂಬ ಉದ್ದದಾದಂತಹ ಶಾಸನ ಇದೆ ಇಲ್ಲಿ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಸ್ವಲ್ಪ ಕಷ್ಟಪಟ್ಟೆ ಈ ವಿಡಿಯೋ ಮಾಡಿದ್ದೀನಿ. ಸೊ ಈ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.